ನಮ್ ಜೊತೆ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಮೇಡಮ್, ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತ್ಯಾಗ್ರಹ ಆರಂಭವಾಗ್ತಿದೆ, ಏನ್ ತಾರತಮ್ಯ ಆಗ್ತಿದೆ? ಜನರಿಗೆ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಎರಡು ಕಡೆಯಿಂದ ನಡೀತಾ ಇದೆಯಾ ಅಂತ? ಯಾಕೆಂತ ಹೇಳಿದ್ರೆ ಬಿಜೆಪಿ ಅವರು ಸಂಸತ್ ಭವನದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ನೀವು ದೆಹಲಿ ಜಂತರ್ ಮಂತರ್ ನಲ್ಲಿ ಸೇರಿ, ಏನಿದು ಅಂತ? ಸರ್, ಬಿಜೆಪಿ ಅವರು ಅವ್ರ ಪಾರ್ಟಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅವರ ನರೇಂದ್ರ ಮೋದಿ ಅವರ ಒಂದು ಮರ್ಯಾದೆ ಉಳಿಸ್ಕೊಳ್ಳೋಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾವು ನಮ್ಮ ಕನ್ನಡಿಗರ ಒಂದು ವಾಯ್ಸ್ ನ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ರಾಜ್ಯನ ಉಳಿಸ್ಕೊಳ್ಳೋದಕ್ಕೆ ಪ್ರೊಟೆಸ್ಟ್ ಮಾಡ್ತಿದೀವಿ. ನೀವ್ ಹೇಳಿ ಯಾರು ಸರಿ ಅಂತ? ಜನಕ್ಕೋಸ್ಕರ ಪ್ರೊಟೆಸ್ಟ್ ಮಾಡೋದು ಸರಿನಾ, ಪಾರ್ಟಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿರೋದು ಸರಿನಾ? ಬಿಜೆಪಿ ಅವ್ರು ಯಾಕೆ ಮಾಡ್ತಿದ್ದಾರೆ? ಅವ್ರನ್ನ ಅವ್ರಿಗೆ ನಾವು ಈ ಡಿಮ್ಯಾಂಡ್ಸ್ ಇಡ್ತಾ ಇದೀವಿ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಅವರು ಒಂದು ನ್ಯೂಸ್ ಕ್ರಿಯೇಟ್ ಮಾಡ್ಬೇಕಷ್ಟೇ. ಯಾಕೆ ಅಂತ ಹೇಳ್ತೀನಿ ಸರ್. ಫಸ್ಟ್ ಆಫ್ ಆಲ್, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ನನ್ನ ಮಲತಾಯಿ ಧೋರಣೆ ಅನ್ನೋ ಪದ ಉಪಯೋಗಿಸಲ್ಲ, ಬಟ್ ಯಾಕೆಂದ್ರೆ ಎಲ್ಲ ತಾಯಂದಿರು ತಾಯಂದಿರೆ. ಬಟ್ ಈ ಒಂದು ಅನ್ಯಾಯ ಏನಾಗ್ತಿದೆ ಕರ್ನಾಟಕಕ್ಕೆ, ಎಷ್ಟು ರೀತಿ ಸೆಂಟರ್ ಮತ್ತೆ ಸ್ಟೇಟ್ ಮಧ್ಯ ಯಾವ್ಯಾವ ರೀತಿ ಫಿನಾನ್ಷಿಯಲ್ ಸಂಬಂಧ ಇರುತ್ತೆ ಸರ್? ಒಂದು ಏನಾದ್ರೂ ಬರ ಬಂದಾಗ ಪರಿಹಾರ, ಅಥವಾ ಫ್ಲಡ್ಸ್ ಆದಾಗ ಪರಿಹಾರ, ಪ್ರವಾಹ ಬಂದಾಗ, ಇಲ್ಲ ಏನು ಫಿನಾನ್ಸ್ ಕಮಿಷನ್ ಇಂದ ಬರುತ್ತೆ, ಇಲ್ಲ ಬಜೆಟ್ ಟೈಮಲ್ಲಿ ಬರುತ್ತೆ. ಈ ರೀತಿ ಇಷ್ಟೊಂದು ರೀತಿಯ ಏನು ಒಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ ಸೆಂಟರ್ ಮತ್ತೆ ಸ್ಟೇಟ್, ಪ್ರತಿ ಒಂದರಲ್ಲೂ ನಮ್ಗೆ ಅನ್ಯಾಯ ಆಗಿದೆ. ಯಾವ ರೀತಿ? ಹೋದ ವರ್ಷ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಮೀಸಲಿಟ್ಟಿದ್ರು, ಹೌದಾ? ಅದ್ರಲ್ಲಿ 1 ಪೈಸಾನಾದ್ರೂ ಕೊಟ್ಟಿದಾರ? ಇಲ್ಲ. ನೆಕ್ಸ್ಟ್, ಈ ಫಿನಾನ್ಸ್ ಕಮಿಷನ್ ಚೇಂಜ್ ಆಗಿದ ತಕ್ಷಣ ಹೋದ ಸಲ ನಮ್ಗೆ 4.6% ಬಂದಿದ್ದಂತಹ ದುಡ್ಡು ಈ ಸಲ 3.4% ಬಂದಿದೆ. ಇದರಿಂದ ನಮ್ಗಾದಂತಹ ಲಾಸ್ ಬಂದು 62,000 ಕೋಟಿ, ಅದನ್ ಸೈಡ್ಗಿಡಿ. ನೆಕ್ಸ್ಟ್, ಮೊನ್ನೆ ತಾನೇ ನಮ್ಮ ರಾಜ್ಯಕ್ಕೆ ಬರ ಬಂದಿತ್ತು, ಲಕ್ಷಾಂತರ ರೈತರು ಏನ್ ತೊಂದರೆಯಲ್ಲಿದ್ದಾರೆ, ಅವರದೇ ಒಂದು ಕಮಿಟಿ ಬಂದು ಇನ್ಸ್ಪೆಕ್ಟ್ ಮಾಡ್ತು, ಅವರ ಕ್ಯಾಬಿನೆಟ್ ಕಮಿಟಿನೇ ಬಂದು ಇನ್ಸ್ಪೆಕ್ಟ್ ಮಾಡಿದ್ರು ನಮ್ಮ ರಾಜ್ಯಕ್ಕೆ ಬಂದಿರುವಂತಹ ಬರ. ಅವರ ಪ್ರಕಾರ, ಬಿಜೆಪಿಯ ಏನು ಸಂಸದರ ಪ್ರಕಾರನೇ ನಮ್ಮ ರಾಜ್ಯಕ್ಕೆ 35,000 ಕೋಟಿ ಲಾಸ್ ಆಗಿದೆ, ಏನು ಬೆಳೆ ನಷ್ಟ. ಅವರೇ ಹೇಳಿರೋ ಪ್ರಕಾರ 17,000 ಕೋಟಿ ನಮಗೆ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿದ್ರು, ಇನ್ನ ಬಂದಿಲ್ಲ. ಇದಕ್ಕೆಲ್ಲ ನಾವು ಕೇಳೋದು ತಪ್ಪ, ಇಲ್ಲೇ ತಾನೇ ಬಂದ್ ಕೇಳ್ಬೇಕು. ಜೊತೆ ನಾವೇನ್ ಕಾಂಗ್ರೆಸ್ ಪಕ್ಷ ಅಂತ ಮಾಡಿಲ್ಲ, ಒಂದಾದ್ರೂ ಕಾಂಗ್ರೆಸ್ ಬಾವುಟ ಇದೆಯಾ ನೋಡಿ? ಇರೋದ್ ಕರ್ನಾಟಕ ಬಾವುಟ, ಇಲ್ಲ ಅಂದ್ರೆ ದೇಶದ ಬಾವುಟ. ಅಲ್ಲಿ ಹೋಗಿ ನೋಡಿ ಬಿಜೆಪಿ ಬಾವುಟ. ಸೊ ಯಾರು ಯಾರಿಗೆ ಪ್ರೊಟೆಸ್ಟ್ ಮಾಡ್ತಿದಾರೆ ನಿಮ್ಗೆ ಗೊತ್ತಾಗುತ್ತೆ. ಮಾಡ್ತಾ ಇರೋದು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶದಲ್ಲಿ ಆಳ್ತಿರುವಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅದರ ವಿರುದ್ಧ. ಈಗ ಸಿದ್ದರಾಮಯ್ಯನವರು ಹಾದಿ ಬೀದಿಯಲ್ಲಿ ಅಂಕಿಅಂಶಗಳನ್ನ ಸರಿಯಾಗಿ ಇಟ್ಟುಕೊಳ್ಳದೆ ಮಾಹಿತಿಗಳನ್ನ ಕೊಡ್ತಿದ್ದಾರೆ. ಆದ್ರೆ ವಿತ್ತ ಸಚಿವರು ಕೊಟ್ಟಿರುವಂತಹ ಮಾಹಿತಿಗಳು ಸರಿಯಾಗಿದೆ. 100% ಎಲ್ಲಾ ರಾಜ್ಯಗಳಿಗೂ ಕೂಡ, ಇಡೀ ಭಾರತದ ಎಲ್ಲಾ ರಾಜ್ಯಗಳಿಗೂ ಹಣಕಾಸಿನ ನಿಯಮದ ಅಡಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅನ್ನುವಂತದೊಂದು ಉತ್ತರವನ್ನ ಕೊಡ್ತಾರೆ ಸರ್. ಈಗ ಒಂದೇ ಒಂದು ಅಂಕಿ ಅಂಶ ಜನಗಳ ಮುಂದೆ ಇಡ್ತೀನಿ, ವೆರಿ ಬೇಸಿಕ್, ಜನಕ್ಕೆ ಅರ್ಥ ಆಗೋಗೆ. ಯಾಕೆಂದ್ರೆ ಎಕನಾಮಿಕ್ಸ್ ತುಂಬಾ ಕಾಂಪ್ಲಿಕೇಟ್ ಮಾಡ್ತಾರೆ ಸ್ವಲ್ಪ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ 21,00,000 ಕೋಟಿ, 21.4 ಲಕ್ಷ ಕೋಟಿ, ಅವತ್ತು ಕರ್ನಾಟಕಕ್ಕೆ ಬಂದಿದ್ದು 47,000 ಕೋಟಿ. 2023-24 ಬಜೆಟ್ ದೇಶದ್ದು 45,00,000 ಕೋಟಿ, ಆದ್ರೆ ನಮ್ಮ ರಾಜ್ಯಕ್ಕೆ ಈ ಸಲ ಬರ್ತಿರೋದು 50,000 ಕೋಟಿ. ದೇಶದ ಬಜೆಟ್ ಡಬ್ಬಲ್ ಆದ್ರೂ ನಮ್ಮ ರಾಜ್ಯಕ್ಕೆ ಮಾತ್ರ ಅಷ್ಟೇ ಬರುತ್ತಾ? ಇದು ಸರಿನಾ? ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಎಂಪಿ ಆಗಿ ನಮ್ಮ ರಾಜ್ಯಕ್ಕೆ ಸ್ಪೆಷಲ್ ಗ್ರಾಂಟ್ಸ್ ಹೇಳಿದ್ರು. ಇದೇ ಫಿನಾನ್ಸ್ ಕಮಿಷನ್ ಅವರು ನಮಗ್ ಮೋಸ ಆಗ್ತಿದೆ, 62,000 ಕೋಟಿ ಮೋಸ ಆಗಿದೆ ಅಂತ ಸ್ಪೆಷಲ್ ಗ್ರಾಂಟ್ಸ್ ಕೊಡಕ್ ಹೇಳಿದ್ರು. ಅದಕ್ಕೂ ಒಪ್ಪಿಲ್ಲ ನಿರ್ಮಲಾ ಸೀತಾರಾಮನ್ ಅವರು. ಮಾತು ಮುಂಚೆ ಬಂದ ಏನಂತಾರೆ, ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಜಾಸ್ತಿ ಹೋಗ್ತಿದೆ ಅಂತ ನಾವು ಹೊಟ್ಟೆ ಉರಿ ಪಡ್ತಿದೀವಿ ಅನ್ನೋ ಮಾತಾಡ್ತಾರೆ. ಓಕೆ, ಇದುವರೆಗೂ ಪ್ರಿನ್ಸಿಪಲ್ ಆಫ್ ಈಕ್ವಿಟಿನ ತಂದಿರೋದೇ ಜವಾಹರಲಾಲ್ ನೆಹರು ಅವರು. ಹೌದು, ಜನಸಂಖ್ಯೆ ಜಾಸ್ತಿ ಇದೆ, ಬಡ ರಾಜ್ಯಗಳಿಗೆ ಜಾಸ್ತಿ ಕೊಡಬೇಕು, ಅದೆಲ್ಲ ಓಕೆ. ಹಾಗಂತ ಈ ಮೋಸಗಳನ್ನ ಹೇಗ್ ತಡೆಯೋಕ್ ಸಾಧ್ಯ? ಮುಂಚೆಯಿಂದನೂ ಜಾಸ್ತಿನೇ ಹೋಗಿದೆ ಅವರಿಗೆ, ಇವತ್ತು ಜಾಸ್ತಿ ಹೋಗ್ತಿದೆ. ಹಾಗಂತ ಬರ ಪರಿಹಾರ ಬೇಡವಾ ನಮ್ಗೆ NDRF ಇಂದ? ಹಾಗಂತ ಈಗ ಕಾಂಪನ್ಸೇಷನ್, GST ಕಾಂಪನ್ಸೇಷನ್ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದೀವಿ. ಯಾಕೆಂದ್ರೆ ಈ ಹಿಂದೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಿದ್ದು 15%, ಇವಾಗ ಇನ್ನು ಅವ್ರ GST ತಂದು ಲಾಸ್ ಆಗಿದೆ, ಇನ್ನು ಅದು ಇನ್ಕ್ರೀಸ್ ಆಗಿಲ್ಲ 15%. ಸೊ ಕಾಂಪನ್ಸೇಷನ್ ಮುಂದೆ ತಗೊಂಡ್ ಹೋಗಿ ಅಂತ ಕೇಳಿದ್ವಿ, ಅದು ಕೂಡ ಮಾಡಿಲ್ಲ. ಇವೆಲ್ಲ ಕೇಳಬಾರ್ದ ನಾವು? ಬರೀ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಹೇಳ್ಬಿಟ್ಟು ಬೆಂಗಳೂರು ಜಾಸ್ತಿ ದುಡಿಯುತ್ತೆ, ಕಲ್ಯಾಣ ಕರ್ನಾಟಕ ಕಡಿಮೆ ದುಡಿಯುತ್ತೆ ಅಂತ ನೀವು ಅಲ್ಲಿ ದುಡ್ಡು ಕೊಡಲ್ವಾ ಅಂತಾರೆ. ಅವ್ರಿಗೆ ಬೇಸಿಕ್ ನಾಲೆಜ್ ಇದ್ರೆ ಹಾರಿಸಾಂಟಲ್ ಡೆವಲ್ಯೂಷನ್ ಏನು, ವರ್ಟಿಕಲ್ ಡೆವಲ್ಯೂಷನ್ ಏನು ಗೊತ್ತಾಗ್ತಿತ್ತು. ಸೆಂಟರ್ಗೂ ಸ್ಟೇಟ್ಗೂ ಒಂದು ಸಂವಿಧಾನಿಕವಾಗಿ ಒಂದು ಅಗ್ರಿಮೆಂಟ್ ಇದೆ ಸರ್, ಫೈನಾನ್ಸ್ ಕಮಿಷನ್ ಇದೆ. ಅಲ್ಲಿರುವಂತಹ ಸರ್ಕಾರ ಬೇರೆ, ಇಲ್ಲಿರುವಂತಹ ಸರ್ಕಾರ ಬೇರೆ. ಸೊ ನಾವು ಕೇಳಲೇಬೇಕು. ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲೂ ಇರೋದು ನಮ್ದೇ ಸರ್ಕಾರ, ಬೆಂಗಳೂರಲ್ಲಿ ಇರೋದು ನಮ್ದೇ ಸರ್ಕಾರ. ನಮಗ್ ಗೊತ್ತು ಹೇಗ್ ಹಂಚಬೇಕು ಅಂತ. ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ದೆಹಲಿ ಬಂದ್ಬಿಟ್ಟು ಸ್ಟಂಟ್ ಮಾಡ್ತಿದ್ಯಾ ಅಂತ ಪ್ರಶ್ನೆಗಳು ಜೊತೆಗೆ ಆರೋಪಗಳು ಕೂಡ ಇದೆ ಬಿಜೆಪಿ.
ಸರ್, ಈ ಸ್ಟಂಟ್ ನ್ಯೂಸ್ ಮಾಡೋದೆಲ್ಲ ಬಿಜೆಪಿಗೆ ಬಿಟ್ಟಿದ್ದು. ಇಲ್ಲಿ ನೀವು ಬಾವುಟಗಳನ್ನ ಕೌಂಟ್ ಮಾಡ್ಕೊಂಡ್ಬಿಡಿ. ರಾಜ್ಯ ನಮ್ಮ ರಾಜ್ಯದ ಹಸಿರು ಸಾರಿ ನಮ್ಮ ರಾಜ್ಯದ ಹಳದಿ ಕೆಂಪು ಬಾವುಟ ಇದೆಯಾ ಅಥವಾ ಕಾಂಗ್ರೆಸ್ ಬಾವುಟ ಇದೆಯಾ? ಅವರು ಮಾಡ್ತಿದಾರಲ್ಲ ಪ್ರೊಟೆಸ್ಟ್, ಅಲ್ಲೂ ಹೋಗಿ ನೋಡಿ ಯಾವ ಬಾವುಟ ಇದೆ. ಅವ್ರದ್ದು ಬಿಜೆಪಿ ಬಾವುಟ ಇರುತ್ತೆ. ಇಲ್ಲಿ ರಾಜ್ಯಕ್ಕೋಸ್ಕರ ಮಾಡ್ತಾ ಇದೆ, ಅದು ಸ್ಟಂಟ್ ಆದ್ರು ಅನ್ಕೊಳ್ಳಿ. ಏನ ನಾವು ಕೇಳ್ತಿರೋದು ನ್ಯಾಯ, ನಮ್ಮ ರಾಜ್ಯಕ್ಕೆ ನಮ್ಮ ನಾಡಿನ ಜನರಿಗೆ ನ್ಯಾಯ. ಥ್ಯಾಂಕ್ ಯು. ಇದಿಷ್ಟು ಭವ್ಯ ನರಸಿಂಹಮೂರ್ತಿ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.